ದಸರಾದ ಪ್ರಮುಖ ಆಕರ್ಷಣೆ ಅಂಬಾರಿ. ಅಂಬಾರಿ ಹೊತ್ತು ಸಾಗುವ ಆನೆ ಅದಕ್ಕೆ ಅದರದ ಸಾಮರ್ಥ್ಯ ಮತ್ತು ಶಕ್ತಿ ಇರಬೇಕು ಮತ್ತು ತನ್ನ ಗಜಪಡೆಯನ್ನು ಮುನ್ನಡೆಸುವ ಯುಕ್ತಿ ಇರಬೇಕು. ಈ ಬಾರಿ ದಸರಾದಲ್ಲಿ ಅಂಬಾರಿ ಹೊತ್ತು ಆನೆಯಾಗಿ ಅಭಿಮನ್ಯು ಮತ್ತೊಮ್ಮೆ ಆಯ್ಕೆ ಆಗಿದ್ದಾನೆ. ವಿಷ್ಣುವಿನ ತಾಳ್ಮೆ ಇರಲಿ, ನರಸಿಂಹನ ಕೋಪ ಯಾವತ್ತೂ ಮರಿಬೇಡ ಎಂಬ ಡೈಲಾಗ್ ಅಭಿಮನ್ಯುಗೆ ತುಂಬಾ ಸೂಟ್ ಆಗುತ್ತೆ. ಹುಲಿ ಕಾರ್ಯಾಚರಣೆಯಲ್ಲಿ ಮತ್ತು ಪುನ್ನಾನೆಗಳ ಕಾರ್ಯಾಚರಣೆಯಲ್ಲಿ ತನ್ನ ಗತ್ತನ್ನು ತೋರಿಸ ಅಭಿಮನ್ಯು ದಸರಾ ಸಮಯದಲ್ಲಿ ಶಾಂತ ರೂಪವಾಗಿ ತನ್ನ ಗಜಪಡೆಯನ್ನು ಮುನ್ನಡೆಸಿ ದಸರಾದ ಯಶಸ್ವಿಗೆ ಕಾರಣಕರ್ತನಾಗುತ್ತಾನೆ. ಆಪರೇಷನ್ ಕಿಂಗ್ ಅಭಿಮನ್ಯುವಿನ ವಿಶೇಷತೆಗಳೇನು ಮತ್ತು ಈ ಬಾರಿ ದಸರಕ್ಕೆ ಆತ ಹೇಗೆ ತಯಾರಾಗ್ತಿದ್ದಾನೆ ಎಂಬುದನ್ನು ಈ ವಿಡಿಯೋ ತಿಳಿಸ್ಕೊಡ್ತೇನೆ. ಈ ಆನೆಯನ್ನು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಕಾಡಾನೆಯನ್ನು ಸೆರೆ ಹಿಡಿಯೋದು, ಪಳಗಿಸೋದು, ಸುಮಾರು 150 ಕಾಡಾನೆಗಳ ಮತ್ತು 40 ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕಳೆದ ವರ್ಷದಿಂದ ಚಿನ್ನದ ಅಂಬಾರಿಯನ್ನು ಹೊರುವ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಅಭಿಮನ್ಯು ಅಂಬಾರಿ ಹೊರು ಆನೆ ಎಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆದ್ರೆ ಆಪರೇಷನ್ ಕಿಂಗ್ ಅಂತ ಮತ್ತೊಂದು ಹೆಸರಿರೋದು ಹೆಚ್ಚು ಪ್ರಚಲಿತದಲ್ಲಿಲ್ಲ. ದಸರಾ ಸಮಯದಲ್ಲಿ ಶಾಂತ ಸ್ವರೂಪಿಯಾಗಿ ಅಂಬಾರಿ ಹೊತ್ತು ತನ್ನ ಗಜಪಡೆಯನ್ನ ಮುನ್ನಡೆಸುವ ಅಭಿಮನ್ಯು ಕಾಡಿನಲ್ಲಿರುವಾಗ ಉಪಟಳ ನೀಡುವ ಪುಂಡಾನೆ ಮತ್ತು ನರಭಕ್ಷಕ ಹುಲಿಗಳ ಕಾರ್ಯಾಚರಣೆಯಲ್ಲಿ ತನ್ನ ಗತ್ತು ತಾಕತ್ತನ್ನು ತೋರಿಸ್ತಾನೆ. ಇದೀಗ 23ನೇ ದಸರಾದಲ್ಲಿ ಭಾಗವಹಿಸಿ 3ನೇ ಬಾರಿ ಅಂಬಾರಿಯನ್ನು ಹೊತ್ತು ಸಾಗುತ್ತಿದ್ದಾನೆ. ಈ ವರ್ಷ ದಸರಾ ಮಹೋತ್ಸವಕ್ಕೆ ಒಟ್ಟು 8 ಆನೆಗಳು ನಾವು ಕಾಡಿಂದ ನಾಡಿಗೆ ಕರ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಈಗ 8 ಆನೆಗಳಲ್ಲಿ ಪ್ರಮುಖವಾಗಿ ನಾವು ಅಭಿಮನ್ಯು ಬಗ್ಗೆ ನಾವು ಮಾತಾಡಬೇಕಾಗಿರ್ತದೆ. ಯಾಕಂದರೆ ಈ ವರ್ಷ ಕೌದಾ ಕೆರಿಯರ್ ಈ ವರ್ಷವೂ ಸಹ ಅಭಿಮನ್ಯು ಆಗ್ತಾನೆ. ಈ ವರ್ಷ ಅವನು ಅಂಬಾರಿ ಹೊತ್ಕೊಂಡು ಹೋದರೆ ಇದು 3ನೇ ಬಾರಿ. ಸೊ ಅಭಿಮನ್ಯು ನಮ್ಮಲ್ಲಿ ಇರುವ 8 ಆನೆಗಳಲ್ಲಿ ಒಂದು ಲೀಡರ್ ಎಲಿಫೆಂಟ್ ಅಂದರೆ ಒಂದು ಡೈರಿಂಗ್ ಎಲಿಫೆಂಟ್ ಅಂತ ಹೇಳಬೇಕು. ಅವನೇ ನಮ್ಮ ಆನೆಗಳೆಲ್ಲ ಪಳಗಿಸುವನು. ಸೊ ಅಭಿಮನ್ಯು ಸಹೋದರಂತಿಕೆ ಸ್ಟಾಫ್ ಸಹೋದರಂತಿಕೆ ಈ ವರ್ಷ ದಸರಾ ಚೆನ್ನಾಗಿ ಮಾಡಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ವಿ. ಅಭಿಮನ್ಯು ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಅವನು ಈಗ ಅವನಿಗೆ ಇದು ಒಂದು 24ನೇ ದಸರಾ ಅಂದರೆ ಕಳೆದ 24 ಬಾರಿ ಅವನು ನಾವು ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. ದೆನ್ ಇದು 3ನೇ ಬಾರಿ ಅಂಬಾರಿ ಹೊತ್ಕೊಂಡು ಹೋಗಬೇಕಾಗಿರುವ ಒಂದು ಅವಕಾಶನೂ ಸಹ ಅವನಿಗೆ ಸಿಕ್ಕಿದೆ. ಅಭಿಮನ್ಯು ನಾವು ಯಾಕೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಜನರಲ್ಲ ಒಂದು ಅಂಬಾರಿ ಹೊತ್ಕೊಂಡು ಹೋಗುವ ಆನೆ ಒಂದು ವೆಲ್ ಬಿಲ್ಟ್ ಒಂದು ಒಳ್ಳೆಯ ಬಾಡಿ ಇರಬೇಕು ಅದು ಒಂದು. ದೆನ್ ಆಮೇಲೆ ಜನರಲ್ಲ ಒಂದು ಗಾಬಿ ಅಂತ ಕೇಳ್ತೀವಿ. ಅದು ನಾವು ಕುದುರೆ ನೋಡಿ ಗಾಬಿ ಆಗಬಾರದು. ದೆನ್ ಕುಶಾಲ ತೋಪ ಕೆನಾನ್ ಫೈರಿಂಗ್ ಗಾಬರಿ ಆಗಬಾರದು. ಜನರ ನೋಡಿ ಗಾಬರಿ ಆಗಬಾರದು. ಸೊ ಇದೆಲ್ಲ ನಾವು ಆ್ಯಕ್ಚುಲ ಒಂದು ಅಂಬಾರಿ ಆನೆಗೆ ಇರಬೇಕಾಗಿರೋ ಒಂದು ಪ್ರಮುಖ ಒಂದು ಗುಣಗಳು. ಸೊ ಇದು ಎಲ್ಲ ಗುಣಗಳು ನಮ್ಮ ಅಭಿಮನ್ಯಕ್ಕೆ ಇದೆ. ಹಂಗಾಗಿರೋದ್ರಿಂದ ನಾವು ಅಭಿಮನ್ಯವನ್ನು ನಾವು ಈಗ ನಾವು ಪ್ರತಿ ವರ್ಷ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ 56 ವಯಸ್ಸಾಯಿತು ಅಭಿಮನ್ಯಕ್ಕೆ. ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ 60 ವಯಸ್ಸು ಆದಮೇಲೆ ದೆನ್ ಆನೆಗಳನ್ನು ನಾವು ಒಂದು ಹೆವಿ ವರ್ಕ್ ಕೊಡಬಾರದಂತ ಇದೆ. ಹಂಗಾಗಿರೋದ್ರಿಂದ ಈಗ ನಮಗೇನು ಈಗ ಸಮಸ್ಯೆ ಇಲ್ಲ. ನೆಕ್ಸ್ಟ್ 4 ಇಯರ್ಸ್ಗೆ ಅಭಿಮನ್ಯು ನಾವು ಆರಾಮಾಗಿ ಬಳಸ್ಬೋದು. ಬಟ್ ಅಭಿಮನ್ಯು ಒಂದು ಈಸ್ ಅ ಡೇರಿಂಗ್ ಆ್ಯಂಡ್ ವೆರಿ ಗುಡ್ ಎಲಿಮೆಂಟ್ ಇನ್ ಅವರ್ ಕ್ಯಾಂಪ್. ನಮ್ಮ ಎಲ್ಲ ಆನೆಗಳು ಪಳಗಿಸೋನು ಅವನೇ. ಸೊ ಅಭಿಮನ್ಯು ನಮ್ಮ ಜೊತೆಯಲ್ಲೇ ಇದ್ದರೆ ನಮಗೂ ಒಂದು ಕಾನ್ಫಿಡೆಂಟ್, ನಮ್ಮ ಟೀಮಿಗೆ ಒಂದು ದೊಡ್ಡ ಕಾನ್ಫಿಡೆಂಟು. ಆ ನಿಟ್ಟಿನಲ್ಲಿ ನೋಡಿದ್ರೆ ಇದು ದಿ ಬೆಸ್ಟ್ ಎಲಿಫೆಂಟ್ ಇನ್ ಅವರ್ ಎಲಿಫೆಂಟ್ ಕ್ಯಾಂಪ್ ಅಂತಲೇ ನಾವು ಹೇಳಬೇಕು.